ಅಯ್ಯವರಿವನ್ ಕೆಎ ಕಡೆಯಿಂದ ಪಿಗ್ ಗೆಸ್ಟಾಗಿ ಅಪ್ಡೇಟ್ ಬಂದಿದೆ. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅರ್ಹತರು ಇದ್ದರೂ ಕೂಡ ಕೆಲವು ದಾಖಲೆಗಳ ಕೊರತೆಯಿಂದ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಗೋದಿಲ್ಲ. ನೀವು ಕ್ಲೇಮ್ ಮಾಡಬೇಕಂದ್ರೆ ನೀವು ಕೆಳಕಂಡ ದಿನಾಂಕದಲ್ಲಿ ಹಾಜರಾಗಬೇಕು ಅಂತ ಕೆಇ ಅವರು ನೋಟಿಫೈನ ಮಾಡಿದ್ದಾರೆ. ದಿನಾಂಕ 7/10/2022 ಮತ್ತು 8/10/2022ಕ್ಕೆ ನಿಮ್ಮ ಎಲ್ಲ ದಾಖಲೆಗಳೊಂದಿಗೆ ಕೆಇ ಆಫೀಸ್ ಬೆಂಗಳೂರಲ್ಲಿ ಹಾಜರಾಗ್ಬೋದು. ಅದರಲ್ಲಿ ಹೇಳಿದರೆಂದರೆ ಅರ್ಹತೆ ಪಡೆಯಲು ಪ್ರಾಧಿಕಾರದ ವೆಬ್ಸೈಟಲ್ಲಿ ಪ್ರಕಟಿಸಿರುವ ವಿವಿಧ ವರ್ಗಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಪರಿಶೀಲಿಸಿ ಹೆಸರುಗಳು ಇದ್ದಲ್ಲಿ ಅಗತ್ಯ ಮೂಲ ದಾಖಲೆಗಳೊಂದಿಗೆ ನೀವು ಹಾಜರಾಗಬೇಕಾಗುತ್ತೆ. ಲಿಸ್ಟ್ ಕೂಡ ಪ್ರಕಟ ಮಾಡ್ತಾರೆ, ಅದರಂತೆ ನೀವು ಮೂಲ ದಾಖಲೆಗಳೊಂದಿಗೆ ಹಾಜರಾಗಬೇಕಾಗುತ್ತೆ. 7 ಮತ್ತು 8ನೇ ತಾರೀಕು OCI ಅಭ್ಯರ್ಥಿಗಳು ಸಹ ರಿಟ್ ಅರ್ಜಿ ಪ್ರತಿಯೊಂದಿಗೆ ದಾಖಲೆಗಳಿಗೆ ಪರಿಶೀಲನೆಗೆ ಹಾಜರಾಗ್ಬೋದು, ಸಬ್ಜೆಕ್ಟು ಆನರಬಲ್ ಹೈಕೋರ್ಟ್ ಅಂತ ಹೇಳಿದ್ದಾರೆ. ಇದುವರೆಗೆ ಪರಿಶೀಲನೆ ಮಾಡದಿರೋ ಅಭ್ಯರ್ಥಿಗಳು ಕೂಡ ಎಯಿಂದ ಒವರೆಗೂ ಅವರು ಕೂಡ ಎಲ್ಲ ದಾಖಲೆಗಳೊಂದಿಗೆ ವೆರಿಫಿಕೇಷನ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ಸೆಷನ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮಗೆ 7ನೇ ತಾರೀಕು 8ನೇ ತಾರೀಕು ಇರುತ್ತೆ. 7ನೇ ತಾರೀಕು ಮಧ್ಯಾಹ್ನ ಸಾರಿ ಬೆಳಗಿನ ಜಾವ 11 ಕಾಲಿಂದ ಶುರು ಆಗುತ್ತೆ. ಬೆಳಗಿನ 11 ಕಾಲಿಂದ 1 ಕಾಲು ಸೀಸನ್ ಬಂದುಬಿಟ್ಟು 1 ರ್ಯಾಂಕಿಂದ 20,000 ರ್ಯಾಂಕಿಂಗ್ವರೆಗೆ, ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 20,000ರಿಂದ 45,000 ರ್ಯಾಂಕಿಂಗ್ವರೆಗೆ, ಸಂಜೆ 4 ಕಾಲಿಂದ 6 ಕಾಲು 45,000ರಿಂದ 6,000ವರೆಗೆ ರಿಪೋರ್ಟಿಂಗ್ ಟೈಮ್ ಕೂಡ ಮೆನ್ಷನ್ ಮಾಡಿದ್ದೆ. ಬೆಳಗಿನ ಜಾವ 10:45 AM ರಿಪೋರ್ಟಿಂಗ್ ಟೈಮ್, ಮಧ್ಯಾಹ್ನ 1:30 ರಿಪೋರ್ಟಿಂಗ್ ಟೈಮ್, ಆಫ್ಟರ್ನೂನ್ ಸೆಷನ್ 2 ಬಂದುಬಿಟ್ಟು 3:30 ಅದು ರಿಪೋರ್ಟಿಂಗ್ ಟೈಮ್ ಆಗಿರುತ್ತೆ. 8ನೇ ತಾರೀಕು 60,000ರಿಂದ 90,000ವರೆಗೂ, ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ 90,000ರಿಂದ 125,000ವರೆಗೂ, 11 ಕಾಲಿಂದ 1 ಕಾಲು 8ನೇ ತಾರೀಕು. ಅದೇ ರೀತಿ ಆಫ್ಟರ್ನೂನ್ ಸೆಷನ್ ಬಂದುಬಿಟ್ಟು 1,25,000ರಿಂದ ನೆಕ್ಸ್ಟ್ ಅದರ ನೆಕ್ಸ್ಟ್ ರ್ಯಾಂಕಿಂಗ್ ಬಂದುಬಿಟ್ಟು 8ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ಸೆಷನ್ ಶುರು ಆಗುತ್ತೆ, ಅದು ಲಾಸ್ಟ್ ಆಗಿರುತ್ತೆ. ದಯವಿಟ್ಟು ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಅಲ್ಲಿ ಯಾವ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಹಾಜರಾಗಿ, ಇದು ಬಿಗ್ಗೆಸ್ಟ್ ನ್ಯೂಸ್ ಆಗಿರುತ್ತೆ. ನಿಮ್ಮ ಎಲಿಜಿಬಿಲಿಟಿ ಬೇಕು, ನೀವು ಸೀಟಿಗೆ ಅಡ್ಮಿಷನ್ ಆಗಬೇಕು ಅಂದರೆ ಇದು ಕಂಪಲ್ಸರಿ ಆಗಿರುತ್ತೆ. ದಯವಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚೆಕ್ಔಟ್ ಮಾಡಿಕೊಂಡು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ. ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.